ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಿಸಿ ಜಿ ಜಗದೀಶ್ ಮಾತಾಡ್ತಾ ಇದ್ದೇನೆ. ಈಗಾಗಲೇ ನಿನ್ನೆ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಶಾಸಕರ ಜೊತೆ ಸಭೆಯನ್ನು ಮಾಡಿ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಸುಮಾರು 35 ಪಂಚಾಯತ್ಗಳಲ್ಲಿ 50ಕ್ಕಿಂತ ಹೆಚ್ಚು ಕೇಸ್ಗಳಿದೆ ಮತ್ತು ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದನ್ನ ಗಮನಿಸಿ ಅಷ್ಟು ಪಂಚಾಯತ್ಗಳನ್ನು ನಾವು ಸೀಲ್ ಡೌನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅಲ್ಲಿ ಮುಂದಿನ 5 ದಿನಗಳ ಕಾಲ ಯಾವುದೇ ಅಗತ್ಯ ವಸ್ತು ಖರೀದಿಯಾಗಲಿ ಇತರ ಚಟುವಟಿಕೆಗಳಿಗಾಗಲಿ ಅವಕಾಶ ಕೊಡೋದಿಲ್ಲ ಅಂತ ಈಗಾಗಲೇ ಹೇಳಿದ್ವಿ. ರೈತರೇನು ಹಾಲನ್ನು ಕರೆದು ಸೊಸೈಟಿ ಕೊಡ್ತಾರೆ, ಅದಕ್ಕೊಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಅದು ಬಿಟ್ಟರೆ ಮೆಡಿಕಲ್ಗೆ ಸಂಬಂಧಪಟ್ಟಂಥದ್ದು, ಮೆಡಿಕಲ್ ಶಾಪ್ಗಳಿರ್ಬೋದು ಮತ್ತು ಡಾಕ್ಟರ್ ಶಾಪ್ಗಳಿರ್ಬೋದು, ಇವುಗಳಿಗೆ ಮಾತ್ರ ಅವಕಾಶವನ್ನು ಕೊಡಬೇಕಂತ ಹೇಳಿದ್ದೀವಿ. ಈಗಾಗಲೇ ಸಿಇಒ ಅವರು ಮತ್ತು ನಾನು ಎಲ್ಲ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಪಡೆಯ ಸದಸ್ಯರು, ಪಿಡಿಒಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಸೂಚನೆಯನ್ನು ಕೊಟ್ಟಿದ್ದೀವಿ. ಅದನ್ನೆಲ್ಲರೂ ಪಾಲನೆ ಮಾಡಬೇಕು ಅಂತ ನಾನು ಕೋರ್ತೀನಿ. ಆ ಮೂಲಕ ನಾವು ಪಾಸಿಟಿವಿಟಿ ರೇಟನ್ನು ಕಡಿಮೆ ಮಾಡಿ ಜನರ ಆರೋಗ್ಯ ರಕ್ಷಣೆ ಮಾಡಬೇಕು ಅಂತ ನಾನು ಕೋರ್ತೀನಿ.